ಕರ್ನಾಟಕದಲ್ಲಿ ಬಹಳ ಯಶಸ್ವಿಯಾಗಿರ್ತಕ್ಕಂಥ ಒಂದು ಸಂಘಟನೆಯನ್ನು ಕಟ್ಟಿರ್ತಕ್ಕಂಥವ್ರು ರಾಷ್ಟ್ರೀಯ ಬಸವರು. ಅದರ ಜೊತೆಗೆ ಇನ್ನೊಂದು ಸಂಘಟನೆ ವಿಶ್ವಧರ್ಮ ಮಹಾಸಭೆ ಅಂತೇಳಿ, ಈ ಎರಡು ಸಂಘಟನೆಯನ್ನು ಕಟ್ಕೊಳ್ಳೋದ್ರ ಜೊತೆಗೆ ಧಾರ್ಮಿಕ ಸೇವೆ, ಪರಿಸರ ಸಂರಕ್ಷಣೆ, ಈಗ ಹೇಳಿರ್ತಕ್ಕಂಥ ವ್ಯಸನಮುಕ್ತ ಕೇಂದ್ರ, ಹೀಗೆ ಅನೇಕ ರೀತಿಯ ಕಾರ್ಯಕ್ರಮ. ಒಂದು ಧಾರ್ಮಿಕ ಸೇವೆ 2010ರಿಂದ 2022ರವರೆಗೆ ಈಗ ಎಲೆಮರೆಕಾಯಿಯಂತೆ ಅವರು ಶೈಕ್ಷಣಿಕವಾಗಿ ಸೇವೆಯನ್ನು ಮಾಡಿರ್ತಕ್ಕಂಥದ್ದು ನೋಡಿದರೆ ನಿಜಕ್ಕೂ ಸಹಿತ ಒಬ್ಬ ವ್ಯಕ್ತಿ ಇಷ್ಟು ಮಾಡ್ಬೋದಾ ಅಂತಕ್ಕಂಥ ಒಂದು ಕ್ವಶನ್ ರೈಸ್ ಆಗುತ್ತೆ ನಮ್ಗೆ. ಅಂಥ ಒಂದು ವ್ಯಕ್ತಿಯ 60 ವರ್ಷ ಪೂರೈಸಿರ್ತಕ್ಕಂಥ ಒಂದು ಸಂಭ್ರಮ ನಾವು ದಿನಾಂಕ 14/5/2022 ಪರಮ ಪೂಜ್ಯ ಚನ್ನಬಸವ ಪಟ್ಟದೇವರ ರಂಗಮಂದಿರದಲ್ಲಿ ಆಯೋಜಿಸಿದ್ದೀವಿ. ಇದಕ್ಕೊಂದು ಅಭಿನಂದನಾ ಸಮಿತಿ ಅಂತ ತಿಳ್ಕೊಂಡು ನಾವು ಮಾಡಿದ್ದೀವಿ. ಅದಕ್ಕೆ ನಾವು ಗೌರವ ಅಧ್ಯಕ್ಷರು ಮತ್ತು ಅಧ್ಯಕ್ಷರಾಗಿ ಅಲಪ್ ಚನ್ನಬಸಪ್ಪ ಅಲಪ್ ಅವರು ಇದ್ದಾರೆ, ಕಾರ್ಯಾಧ್ಯಕ್ಷರಾಗಿ ಅಬ್ದುಲ್ ಕದೀರ್ ಸರ್, ಡಾಕ್ಟರ್ ಅಬ್ದುಲ್ ಕದೀರ್ ಸರ್ ಅವರಿದ್ದಾರೆ, ಸ್ವತಃ ದಾಸೋಹ ಸೇವೆಯನ್ನು ಸಹಿತ ಅವರು ವಹಿಸಿಕೊಂಡಿದ್ದಾರೆ. ಇದು ಭಾಳ ವೈಶಿಷ್ಟ್ಯಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡ್ತೀವಿ. ಒಬ್ಬ ವ್ಯಕ್ತಿಯ ಸಂಭ್ರಮ ಹುಟ್ಟು ಹಬ್ಬ ಅಂತ ಅಷ್ಟೇ ನಾವು ಮಾಡ್ತಾ ಇಲ್ಲ, ಅದರ ಜೊತೆಗೆ ಸಮಾಜಕ್ಕೆ ಒಂದು ಮೆಸೇಜ್ ಮುಟ್ಟಬೇಕಾಗಿದೆ, ಸಂದೇಶ ಮುಟ್ಟಬೇಕಾಗಿದೆ, ಅವರ ಒಂದು ಜೀವನ ಮಾದರಿಯಾಗಿರಬೇಕಾಗಿದೆ. ಹಾಗಾಗಿ ಅದಕ್ಕಾಗಿ ನಮ್ಮ ಟೋಕರಿ ಸರ್ ಹೇಳಿದಂತೆ ಒಂದು ಬಸವ ಬೆಳಕು ಅಂತಕ್ಕಂಥ ಅಭಿನಂದನಾ ಪುಸ್ತಕನೂ ಬರ್ತದೆ. ಬಸವಕ್ಕಾಗಿ, ಬಸವ ತತ್ವಕ್ಕಾಗಿ ತನ್ನನ್ನೇ ತಾನು ಸಮರ್ಪಣೆ ಮಾಡಿ ಹೋರಾಟವನ್ನು ಮಾಡಿದರು. ಜೊತೆಗೆ 96 ತದನಂತರದಲ್ಲಿ ಅವರು ಶಿಕ್ಷಣಕ್ಕಾಗಿ ತನ್ನೇ ತಾನ ಮಾಡಿಕೊಂಡು ಕಲ್ಯಾಣ ಕರ್ನಾಟಕ ಅಂತಕ್ಕಂಥ ಪ್ರತಿಷ್ಠಾನದಿಂದ ಬಹಳ ದೊಡ್ಡ ಹೋರಾಟವನ್ನು ಮಾಡಿ ಇವತ್ತು ನಾವು ನೆನೆಯಬೇಕು. ಶಾಹೀನ್ ಶಿಕ್ಷಣ ಸಂಸ್ಥೆಯ ಏನು ರೂವಾರಿಗಳಿರ್ತಕ್ಕಂಥ ಅಬ್ದುಲ್ ಖದೀರರ ಕೈ ಜೋಡಿಸಿ ಇವತ್ತು 100 ಅಂದನಕ್ಕಿಂತ 1000 ಮಕ್ಕಳಿಗೆ ಪುಸ್ತಕವನ್ನು, ಡ್ರೆಸ್ಸನ್ನು, ಆರ್ಥಿಕ ಸಹಾಯವನ್ನು ಬಹುಶಃ ನಮ್ಮ ಯಾರಾದರೂ ಮಾಡಿದರೆ ಅದರಲ್ಲಿ ಒಬ್ಬರು ಬಸವಕುಮಾರ್ ಪಾಟೀಲರು. ಇವತ್ತು ಅವರು ನಡೀತಕ್ಕಂಥ ಕಲ್ಯಾಣ ಕರ್ನಾಟಕ ಪ್ರತಿಷ್ಠಾನದಲ್ಲಿ 100 ಮಕ್ಕಳಿಗೆ ಆರ್ಥಿಕವಾಗಿ, ಸಾಂಸ್ಕೃತಿಕವಾಗಿ, ವೈಚಾರಿಕವಾಗಿ ಮಕ್ಕಳನ್ನು ಬೆಳೆಸೋ ಜೊತೆಗೆ ಇವತ್ತು ಬಿ ಇ ಓದ್ತಾ ಇರ್ಬೋದು, ವೆಟರ್ನರಿ ಓದ್ತಾ ಇರ್ಬೋದು, ಜೊತೆಗೆ MBBS ಓದ್ತಕ್ಕಂಥ ಮಕ್ಕಳಿಗೆ ಸಹಾಯ ಸಹಕಾರ ಮಾಡಿದ್ದರು. ಸೊ ನಮ್ಮೆಲ್ಲರ ಸದಾಯಶ ಏನಂತಂದ್ರೆ ಯಾವ ವ್ಯಕ್ತಿ ಸಮಾಜಕ್ಕಾಗಿ, ಧರ್ಮಕ್ಕಾಗಿ, ಕನ್ನಡಕ್ಕಾಗಿ, ನಾಡ ನುಡಿಗಾಗಿ ಅಥವಾ ದೀನ ದಲಿತ ಅಲ್ಪಸಂಖ್ಯಾತರ ಮಕ್ಕಳಿಗಾಗಿ ಸೇವೆಯನ್ನು ಮಾಡ್ತಾನೋ ಅವರಿಗೆ ಅಭಿನಂದನೆ ಮಾಡ್ತಕ್ಕಂಥದ್ದು ಜಾಗೃತ ಸಮಾಜದ ಲಕ್ಷಣ ಅಂತಕ್ಕಂಥ ದಿಸೆಯಲ್ಲಿ ನಾವಾಗಲಿ, ಚನ್ನಬಸಪ್ಪ ಹಾಲಳಿಯರ ಅಧ್ಯಕ್ಷತೆಯಲ್ಲಿ, ಅಬ್ದುಲ್ ಖದೀರ್ ಅವರ ಕಾರ್ಯಾಧ್ಯಕ್ಷತೆಯಲ್ಲಿ, ಪೂಜ್ಯ ಅಪ್ಪಾಜಿಯವರ ನೇತೃತ್ವದಲ್ಲಿ ಇಡೀ ಒಂದು ಟೀಮನ್ನು ಒಂದು ತಿಂಗಳಿಂದ ಅಭಿನಂದನೆ ಯಾಕೆ ಮಾಡಬಾರ್ದು ಅಂತಕ್ಕಂಥ ಮಾತಾಯ್ತು ಬಂತು. ಮಿಲ್ತಾ ತು ವಹಾ ಪೇ ಹಮ್ ಎಜುಕೇಶನ್ ಕಿ ಬಾತ್ ಕರ್ತೆ ಥೆ, ಈ ಸಿಲ್ಸಿಲಾ ಚಲಾ ಔರ್ ಇಸಿ ದೌರಾನ್ ಏಕ್ ಲಡ್ಕಿ ಜೊ ಹೈ ಬನ್ಕೆ ಹೆಲ್ಪ್ ಪ್ಲೇಸ್ ಮೇ ಜಾಕೆ ಏಕ್ ಆಫರ್ ದೇತಾ ಥಾ ವಹಾ ಪೇ ಲಾಸ್ಟ್ ಮೇ ಕಿ ಭಯ ಯಹಾಂ ಸೇ ಕೋಯಿ ಏಕ್ ಸ್ಟೂಡೆಂಟ್ ಅಗರ್ ಆಕರ್ ಪಡ್ನಾ ಚಾಹತಾ ತೋ ಮೈ ಫ್ರೀ ಸೇವಾ ಕರುಂಗಾ. ಮುಜೆ ಯಾದ್ ಆ ರಹಾ ಮಧೋಲ್ ಮೇ ಏಕ್ ಲೇಟ್ ನೈಟ್ ಮೇ ಅನೌನ್ಸ್ ಕಿಯಾ ಥಾ ತೋ ಉಸಿ ಸಾಲ್ ಏಕ್ ಬಚ್ಚಿ ಆಯಿ ಕಲ್ಪನಾ ಔರ್ ಹಮಾರೆ ಪಾಸ್ ಅಡ್ಮಿಷನ್ ಲಿ MBBS ಕರ್ ಲಿ ಔರ್ ಬಿಜಾಪುರ್ ಮೇ ಮೆಡಿಕಲ್ ಆಫೀಸರ್ ಕೆ ಹೆಸರು ಸೇ ಕಾಮ ಕರ್ ಐಸೆ ಬಹುತ್ ಸಾರೆ ಸ್ಟೂಡೆಂಟ್ಸ್ ಕಿ ಸೇವಾ ಕರ್ನೆ ಕಾ ಮೌಕಾ ಮಿಲಾ. ಬಸವಕುಮಾರ್ ಪಾಟೀಲ್ ಸಾಹಬ್ ಲೇಕೆ ಜಾತೆ ಥೆ ಲೇಕಿನ್ ಯೇ 2010 ಮೇ ಬಸವಕುಮಾರ್ ಪಾಟೀಲ್ ಸಾಹಬ್ ಮಿಲೇ ಔರ್ ಮುಸ್ಸೆ ಬೋಲೆ ಕಿ ಮೈ ಅಬ್ ತಕ್ ಧರ್ಮ ಕಿ ಸೇವಾ ಕರ್ತಾ ಥಾ ಲೇಕಿನ್ ಅಬ್ ಮೈ ಜನರೇಷನ್ ಕಿ ನಸಲ್ ಕಿ ಯೂತ್ ಕಿ ಸೇವಾ ಕರುಂಗಾ ಔರ್ ದೇಶ್ ಕೆ ಜೊ ಅಸಲ್ ತಾಕತ್ ಹೈ ಉನ್ಕೋ ಬಣಾನೆ ಕಿ ಕೋಶಿಶ್ ಕರುಂಗಾ. 2010 ಮೇ ಕಲ್ಯಾಣ ಕರ್ನಾಟಕ ಪ್ರತಿಷ್ಠಾನ ನಾಮ ಸೇ ಏಕ್ ಆರ್ಗನೈಜೇಷನ್ ಬನಾಯ್ ವೋ ಅಪ್ನಾ ಘರ್ ಬನಾಯ್ ಥೆ, ಕನ್ಸ್ಟ್ರಕ್ಷನ್ ಕಿಯೇ ಥೆ, ಉಸ್ಕಾ ಇನಾಗ್ರೇಷನ್ ವೋ ಘರ್ ಮೇ ನೀ ಕರೆ, ವೋ ರಂಗ ಮಂದಿರ್ ಮೇ ಕಲ್ಯಾಣ ಕರ್ನಾಟಕ ಪ್ರತಿಷ್ಠಾನ ಕಾ ಇನಾಗ್ರೇಷನ್ ಕರ್ಕೆ ಸಾರೆ ಲೋಗೋ ಕೋ ಬುಲಾಕರ್ ವಹಾಂ ಸೇ ಬಚ್ಚೋ ಕೆ ಲಿಯೇ, ಸ್ಟೂಡೆಂಟ್ಸ್ ಕೆ ಲಿಯೇ, ರೂರಲ್ ಕೆ ಗರೀಬ್ ಬಚ್ಚೋ ಕೆ ಲಿಯೇ ಸೇವಾಯೇ ಶುರು ಕರೆ ಔರ್ ಮೇರೆ ಖ್ಯಾಲ್ ಸೇ ಹಿಸ್ಟ್ರಿ ಮೇ ಶಾಯದ್ ವೋ ಲಾಸ್ಟ್ 500-600 ಸಾಲ್ ಸೇ ಶಾಯದ್ ಕೋಯಿ ಜೊ ಹೈ ರೂರಲ್ ಕೆ ಬಚ್ಚೋ ಕೆ ಲಿಯೇ, ಕಣಾ ಮೀಡಿಯಂ ಕೆ ಬಚ್ಚೋ ಕೆ ಲಿಯೇ, ಗೌರ್ಮೆಂಟ್ ಸ್ಕೂಲ್ ಕೆ ಬಚ್ಚೋ ಕೆ ಲಿಯೇ ಐಸಿ ಸೇವಾಯೇ ಕೋಯಿ ನೀ ಕಿಯಾ. ಕರ್ನಾಟಕದಲ್ಲಿ ಭಾಳ ಯಶಸ್ವಿಯಾಗಿರ್ತಕ್ಕಂಥ ಒಂದು ಸಂಘಟನೆಯನ್ನು ಕಟ್ಟಿರ್ತಕ್ಕಂಥವ್ರು ರಾಷ್ಟ್ರೀಯ ಬಸವರು. ಅದರ ಜೊತೆಗೆ ಇನ್ನೊಂದು ಸಂಘಟನೆ ವಿಶ್ವಧರ್ಮ ಮಹಾಸಭೆ ಅಂತೇಳಿ, ಈ ಎರಡು ಸಂಘಟನೆಯನ್ನು ಕಟ್ಕೊಳ್ಳೋದ್ರ ಜೊತೆಗೆ ಧಾರ್ಮಿಕ ಸೇವೆ, ಪರಿಸರ ಸಂರಕ್ಷಣೆ, ಈಗ ಹೇಳಿರ್ತಕ್ಕಂಥ ವ್ಯಸನಮುಕ್ತ ಕೇಂದ್ರ, ಹೀಗೆ ಅನೇಕ ರೀತಿಯ ಕಾರ್ಯಕ್ರಮ. ಒಂದು ಧಾರ್ಮಿಕ ಸೇವೆ 2010ರಿಂದ 2022ರವರೆಗೆ ಈಗ ಎಲೆಮರೆಕಾಯಿಯಂತೆ ಅವರು ಶೈಕ್ಷಣಿಕವಾಗಿ ಸೇವೆಯನ್ನು ಮಾಡಿರ್ತಕ್ಕಂಥದ್ದು ನೋಡಿದರೆ ನಿಜಕ್ಕೂ ಸಹಿತ ಒಬ್ಬ ವ್ಯಕ್ತಿ ಇಷ್ಟು ಮಾಡ್ಬೋದಾ ಅಂತಕ್ಕಂಥ ಒಂದು ಕ್ವಶನ್ ರೈಸ್ ಆಗುತ್ತೆ ನಮಗೆ.
ಅಂಥ ಒಂದು ವ್ಯಕ್ತಿಯ 60 ವರ್ಷ ಪೂರೈಸಿರ್ತಕ್ಕಂಥ ಒಂದು ಸಂಭ್ರಮ ನಾವು ದಿನಾಂಕ 14/5/2022 ಪರಮ ಪೂಜ್ಯ ಚನ್ನಬಸವ ಪಟ್ಟದೇವರ ರಂಗಮಂದಿರದಲ್ಲಿ ಆಯೋಜಿಸಿದ್ದೀವಿ. ಇದಕ್ಕೊಂದು ಅಭಿನಂದನಾ ಸಮಿತಿ ಅಂತ ತಿಳ್ಕೊಂಡು ನಾವು ಮಾಡಿದ್ದೀವಿ. ಅದಕ್ಕೆ ನಾವು ಗೌರವ ಅಧ್ಯಕ್ಷರು ಮತ್ತು ಅಧ್ಯಕ್ಷರಾಗಿ ಅಲಪ್ ಚನ್ನಬಸಪ್ಪ ಅಲಪ್ ಅವರು ಇದ್ದಾರೆ. ಕಾರ್ಯಾಧ್ಯಕ್ಷರಾಗಿ ಅಬ್ದುಲ್ ಕದೀರ್ ಸರ್, ಡಾಕ್ಟರ್ ಅಬ್ದುಲ್ ಕದೀರ್ ಸರ್ ಅವರಿದ್ದಾರೆ. ಸ್ವತಃ ದಾಸೋಹ ಸೇವೆಯನ್ನು ಸಹಿತ ಅವರು ವಹಿಸಿಕೊಂಡಿದ್ದಾರೆ. ಇದು ಭಾಳ ವೈಶಿಷ್ಟ್ಯಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡ್ತೀವಿ. ಒಬ್ಬ ವ್ಯಕ್ತಿಯ ಸಂಭ್ರಮ ಹುಟ್ಟು ಹಬ್ಬ ಅಂತ ಅಷ್ಟೇ ನಾವು ಮಾಡ್ತಾ ಇಲ್ಲ, ಅದರ ಜೊತೆಗೆ ಸಮಾಜಕ್ಕೆ ಒಂದು ಮೆಸೇಜ್ ಮುಟ್ಟಬೇಕಾಗಿದೆ, ಸಂದೇಶ ಮುಟ್ಟಬೇಕಾಗಿದೆ, ಅವರ ಒಂದು ಜೀವನ ಮಾದರಿಯಾಗಿರಬೇಕಾಗಿದೆ. ಹಾಗಾಗಿ ಅದಕ್ಕಾಗಿ ನಮ್ಮ ಟೋಕರಿ ಸರ್ ಹೇಳಿದಂತೆ ಒಂದು ಬಸವ ಬೆಳಕು ಅಂತಕ್ಕಂಥ ಅಭಿನಂದನಾ ಪುಸ್ತಕನೂ ಬರ್ತದೆ. ಬಸವಕ್ಕಾಗಿ, ಬಸವ ತತ್ವಕ್ಕಾಗಿ ತನ್ನನ್ನೇ ತಾನ ಸಮರ್ಪಣೆ ಮಾಡಿ ಹೋರಾಟವನ್ನು ಮಾಡಿದರು. ಜೊತೆಗೆ 96 ತದನಂತರದಲ್ಲಿ ಅವರು ಶಿಕ್ಷಣಕ್ಕಾಗಿ ತನ್ನೇ ತಾನ ಮಾಡಿಕೊಂಡು ಕಲ್ಯಾಣ ಕರ್ನಾಟಕ ಅಂತಕ್ಕಂಥ ಪ್ರತಿಷ್ಠಾನದಿಂದ ಬಹಳ ದೊಡ್ಡ ಹೋರಾಟವನ್ನು ಮಾಡಿ ಇವತ್ತು ನಾವು ನೆನೆಯಬೇಕು. ಶಾಹೀನ್ ಶಿಕ್ಷಣ ಸಂಸ್ಥೆಯ ಏನು ರೂವಾರಿಗಳಿರ್ತಕ್ಕಂಥ ಅಬ್ದುಲ್ ಖದೀರರ ಕೈ ಜೋಡಿಸಿ ಇವತ್ತು 100+ ಅಂದನಕ್ಕಿಂತ 1000+ ಮಕ್ಕಳಿಗೆ ಪುಸ್ತಕವನ್ನು, ಡ್ರೆಸ್ಸನ್ನು, ಆರ್ಥಿಕ ಸಹಾಯವನ್ನು ಬಹುಶಃ ನಮ್ಮ ಯಾರಾದರೂ ಮಾಡಿದರೆ ಅದರಲ್ಲಿ ಒಬ್ಬರು ಬಸವಕುಮಾರ್ ಪಾಟೀಲರು. ಇವತ್ತು ಅವರು ನಡೀತಕ್ಕಂಥ ಕಲ್ಯಾಣ ಕರ್ನಾಟಕ ಪ್ರತಿಷ್ಠಾನದಲ್ಲಿ 100+ ಮಕ್ಕಳಿಗೆ ಆರ್ಥಿಕವಾಗಿ, ಸಾಂಸ್ಕೃತಿಕವಾಗಿ, ವೈಚಾರಿಕವಾಗಿ ಮಕ್ಕಳನ್ನು ಬೆಳೆಸೋ ಜೊತೆಗೆ ಇವತ್ತು ಬಿ ಇ ಓದ್ತಾ ಇರ್ಬೋದು, ವೆಟರ್ನರಿ ಓದ್ತಾ ಇರ್ಬೋದು, ಜೊತೆಗೆ MBBS ಓದ್ತಕ್ಕಂಥ ಮಕ್ಕಳಿಗೆ ಸಹಾಯ ಸಹಕಾರ ಮಾಡಿದ್ದರು. ಸೊ ನಮ್ಮೆಲ್ಲರ ಸದಾಯಶ ಏನಂತಂದ್ರೆ ಯಾವ ವ್ಯಕ್ತಿ ಸಮಾಜಕ್ಕಾಗಿ, ಧರ್ಮಕ್ಕಾಗಿ, ಕನ್ನಡಕ್ಕಾಗಿ, ನಾಡು ನುಡಿಗಾಗಿ ಅಥವಾ ದೀನ ದಲಿತ ಅಲ್ಪಸಂಖ್ಯಾತರ ಮಕ್ಕಳಿಗಾಗಿ ಸೇವೆಯನ್ನು ಮಾಡ್ತಾನೋ ಅವರಿಗೆ ಅಭಿನಂದನೆ ಮಾಡ್ತಕ್ಕಂಥದ್ದು ಜಾಗೃತ ಸಮಾಜದ ಲಕ್ಷಣ ಅಂತಕ್ಕಂಥ ದಿಶೆಯಲ್ಲಿ ನಾವಾಗಲಿ ಚನ್ನಬಸಪ್ಪ ಹಾಲಳಿಯರ ಅಧ್ಯಕ್ಷತೆಯಲ್ಲಿ, ಅಬ್ದುಲ್ ಖದೀರ್ ಅವರ ಕಾರ್ಯದರ್ಶಿಯಲ್ಲಿ, ಪೂಜ್ಯ ಅಪ್ಪಾಜಿಯವರ ನೇತೃತ್ವದಲ್ಲಿ ಇಡೀ ಒಂದು ಟೀಮನ್ನು ಒಂದು ತಿಂಗಳಿಂದ ಅಭಿನಂದನೆ ಯಾಕೆ ಮಾಡಬಾರ್ದು ಅಂತಕ್ಕಂಥ ಮಾತಾಯ್ತು ಬಂತು. ಮಿಲ್ತಾ ಥಾ ತು ವಹಾಂ ಪೆ ಹಮ್ ಎಜುಕೇಶನ್ ಕಿ ಬಾತ್ ಕರ್ತೆ ಥೆ, ಈ ಸಿಲ್ಸಿಲಾ ಚಲಾ ಔರ್ ಇಸಿ ದೌರಾನ್ ಏಕ್ ಲಡ್ಕಿ ಜೊ ಹೈ ಬಲ್ಕಿ ಹರ್ ಪ್ಲೇಸ್ ಮೇ ಜಾಕೆ ಏಕ್ ಆಫರ್ ದೇತಾ ಥಾ ವಹಾಂ ಪೆ ಲಾಸ್ಟ್ ಮೇ ಕಿ ಭಾಯಿ ಯಹಾಂ ಸೆ ಕೋಯಿ ಏಕ್ ಸ್ಟೂಡೆಂಟ್ ಅಗರ್ ಆಕರ್ ಪಡ್ನಾ ಚಾಹ ರಹಾ ಥಾ ತೋ ಮೈ ಫ್ರೀ ಸೇವಾ ಕರೂಂಗಾ. ಮುಜೆ ಯಾದ್ ಆ ರಹಾ ಮಧೋಲ್ ಮೇ ಏಕ್ ಲೇಟ್ ನೈಟ್ ಮೇ ಅನೌನ್ಸ್ ಕಿಯಾ ಥಾ ತೋ ಉಸಿ ಸಾಲ್ ಏಕ್ ಬಚ್ಚಿ ಆಯಿ ಕಲ್ಪನಾ ಔರ್ ಹಮಾರೆ ಪಾಸ್ ಅಡ್ಮಿಷನ್ ಲೀ MBBS ಕರ್ ಲೀ ಅಬ್ ಬಿಜಾಪುರ್ ಮೇ ಮೆಡಿಕಲ್ ಆಫೀಸರ್ ಕಿ ಹೆಸರು ಸೇ ಕಾಮ ಕರ್ ರಹಾ ಹೈ ಐಸೇ ಬಹುತ್ ಸಾರೇ ಸ್ಟೂಡೆಂಟ್ಸ್ ಕಿ ಸೇವಾ ಕರ್ನೆ ಕಾ ಮೌಕಾ ಮಿಲಾ. ಬಸವಕುಮಾರ್ ಪಾಟೀಲ್ ಸಾಹಬ್ ಲೇಕೆ ಜಾತೆ ಥೆ ಲೇಕಿನ್ ಯೇ 2010 ಮೇ ಬಸವಕುಮಾರ್ ಪಾಟೀಲ್ ಸಾಹಬ್ ಮಿಲೇ ಔರ್ ಮುಜ್ಸೆ ಬೋಲೆ ಕಿ ಮೈ ಅಬ್ ತಕ್ ಧರ್ಮ ಕಿ ಸೇವಾ ಕರ್ತಾ ಥಾ ಲೇಕಿನ್ ಅಬ್ ಮೈ ಜನರೇಷನ್ ಕಿ ನಸಲ್ ಕಿ ಯೂತ್ ಕಿ ಸೇವಾ ಕರೂಂಗಾ ಔರ್ ದೇಶ್ ಕೆ ಜೊ ಅಸಲ್ ತಾಕತ್ ಹೈ ಉನ್ಕೊ ಬಡಾನೆ ಕಿ ಕೋಶಿಶ್ ಕರೂಂಗಾ. 2010 ಮೇ ಕಲ್ಯಾಣ ಕರ್ನಾಟಕ ಪ್ರತಿಷ್ಠಾನ ನಾಮ ಸೇ ಏಕ್ ಆರ್ಗನೈಜೇಷನ್ ಬನಾಯ್ ವೋ ಅಪ್ನಾ ಘರ್ ಬನಾಯೇ ಥೆ, ಕನ್ಸ್ಟ್ರಕ್ಷನ್ ಕಿಯೇ ಥೆ, ಉಸ್ಕಾ ಇನಾಗ್ರೇಷನ್ ವೋ ಘರ್ ಮೇ ನೀ ಕರೇ ವೋ ರಂಗ ಮಂದಿರ್ ಮೇ ಕಲ್ಯಾಣ ಕರ್ನಾಟಕ ಪ್ರತಿಷ್ಠಾನ ಕಾ ಇನಾಗ್ರೇಷನ್ ಕರ್ಕೆ ಸಾರೇ ಲೋಗೋಂ ಕೋ ಬುಲಾಕರ್ ವಹಾಂ ಸೇ ಬಚ್ಚೋಂ ಕೆ ಲೀ, ಸ್ಟೂಡೆಂಟ್ಸ್ ಕೆ ಲೀ, ರೂರಲ್ ಕೆ ಗರೀಬ್ ಬಚ್ಚೋಂ ಕೆ ಲೀ ಸೇವಾಯೇ ಶುರು ಕರೇ ಔರ್ ಮೇರೆ ಖ್ಯಾಲ್ ಸೇ ಹಿಸ್ಟ್ರಿ ಮೇ ಶಾಯದ್ ವೋ ಲಾಸ್ಟ್ 500-600 ಸಾಲ್ ಸೇ ಶಾಯದ್ ಕೋಯಿ ಜೊ ಹೈ ರೂರಲ್ ಕೆ ಬಚ್ಚೋಂ ಕೆ ಲೀ, ಕಣಾ ಮೀಡಿಯಂ ಕೆ ಬಚ್ಚೋಂ ಕೆ ಲೀ, ಗೌರ್ಮೆಂಟ್ ಸ್ಕೂಲ್ ಕೆ ಬಚ್ಚೋಂ ಕೆ ಲೀ ಐಸಿ ಸೇವಾಯೇ ಕೋಯಿ ನೀ ಕಿಯಾ. ಕರ್ನಾಟಕದಲ್ಲಿ ಭಾಳ ಯಶಸ್ವಿಯಾಗಿರ್ತಕ್ಕಂಥ ಒಂದು ಸಂಘಟನೆಯನ್ನು ಕಟ್ಟಿರ್ತಕ್ಕಂಥವ್ರು ರಾಷ್ಟ್ರೀಯ ಬಸವಗಳು. ಅದರ ಜೊತೆಗೆ ಇನ್ನೊಂದು ಸಂಘಟನೆ ವಿಶ್ವಧರ್ಮ ಮಹಾಸಭೆ ಅಂತೇಳಿ, ಈ ಎರಡು ಸಂಘಟನೆಯನ್ನು ಕಟ್ಕೊಳ್ಳೋದ್ರ ಜೊತೆಗೆ ಧಾರ್ಮಿಕ ಸೇವೆ, ಪರಿಸರ ಸಂರಕ್ಷಣೆ, ಈಗ ಹೇಳಿರ್ತಕ್ಕಂಥ ವ್ಯಸನಮುಕ್ತ ಕೇಂದ್ರ, ಹೀಗೆ ಅನೇಕ ರೀತಿಯ ಕಾರ್ಯಕ್ರಮ, ಒಂದು ಧಾರ್ಮಿಕ ಸೇವೆ. 2010-2022 ಈಗ ಎಲೆಮರೆಕಾಯಿಯಂತೆ ಅವರು ಶೈಕ್ಷಣಿಕವಾಗಿ ಸೇವೆಯನ್ನು ಮಾಡಿರ್ತಕ್ಕಂಥದ್ದು ನೋಡಿದರೆ ನಿಜಕ್ಕೂ ಸಹಿತ ಒಬ್ಬ ವ್ಯಕ್ತಿ ಇಷ್ಟು ಮಾಡ್ಬೋದು ಅಂತಕ್ಕಂಥ ಒಂದು ಕ್ವಶನ್ ರೈಸ್ ಆಗುತ್ತೆ ನಮಗೆ. ಅಂಥ ಒಂದು ವ್ಯಕ್ತಿಯ 60 ವರ್ಷ ಪೂರೈಸಿರ್ತಕ್ಕಂಥ ಒಂದು ಸಂಭ್ರಮ ನಾವು ದಿನಾಂಕ 14/5/2022 ಪರಮ ಪೂಜ್ಯ ಚನ್ನಬಸವ ಪಟ್ಟದೇವರ ರಂಗಮಂದಿರದಲ್ಲಿ ಆಯೋಜಿಸಿದ್ದೀವಿ. ಇದಕ್ಕೊಂದು ಅಭಿನಂದನಾ ಸಮಿತಿ ಅಂತ ತಿಳ್ಕೊಂಡು ನಾವು ಮಾಡಿದ್ದೀವಿ. ಅದಕ್ಕೆ ನಾವು ಗೌರವ ಅಧ್ಯಕ್ಷರು ಮತ್ತು ಅಧ್ಯಕ್ಷರಾಗಿ ಅಲಪ್ ಚನ್ನಬಸಪ್ಪ ಅಲಪ್ ಅವರು ಇದ್ದಾರೆ. ಕಾರ್ಯಾಧ್ಯಕ್ಷರಾಗಿ ಅಬ್ದುಲ್ ಕದೀರ್ ಸರ್, ಡಾಕ್ಟರ್ ಅಬ್ದುಲ್ ಕದೀರ್ ಸರ್ ಅವರಿದ್ದಾರೆ. ಸ್ವತಃ ದಾಸೋಹ ಸೇವೆಯನ್ನು ಸಹಿತ ಅವರು ವಹಿಸಿಕೊಂಡಿದ್ದಾರೆ. ಇದು ಭಾಳ ವೈಶಿಷ್ಟ್ಯಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡ್ತೀವಿ. ಒಬ್ಬ ವ್ಯಕ್ತಿಯ ಸಂಭ್ರಮ ಹುಟ್ಟು ಹಬ್ಬ ಅಂತ ಅಷ್ಟೇ ನಾವು ಮಾಡ್ತಾ ಇಲ್ಲ, ಅದರ ಜೊತೆಗೆ ಸಮಾಜಕ್ಕೆ ಒಂದು ಮೆಸೇಜ್ ಮುಟ್ಟಬೇಕಾಗಿದೆ, ಸಂದೇಶ ಮುಟ್ಟಬೇಕಾಗಿದೆ.
ಅವರ ಒಂದು ಜೀವನ ಮಾದರಿಯಾಗಿರಬೇಕಾಗಿದೆ. ಹಾಗಾಗಿ ಅದಕ್ಕಾಗಿ ನಮ್ಮ ಟೋಕರಿ ಸರ್ ಹೇಳಿದಂತೆ ಒಂದು ಬಸವ ಬೆಳಕು ಅಂತಕ್ಕಂಥ ಅಭಿನಂದನ ಪುಸ್ತಕನೂ ಬರುತ್ತದೆ. ಬಸವಕ್ಕಾಗಿ ಬಸವ ತತ್ವಕ್ಕಾಗಿ ತನ್ನನ್ನೇ ತಾನ ಸಮರ್ಪಣೆ ಮಾಡಿ ಹೋರಾಟವನ್ನು ಮಾಡಿದರು. ಜೊತೆಗೆ 96 ತದನಂತರದಲ್ಲಿ ಅವರು ಶಿಕ್ಷಣಕ್ಕಾಗಿ ತನ್ನೇ ತಾನ ಮಾಡಿಕೊಂಡು ಕಲ್ಯಾಣ ಕರ್ನಾಟಕ ಅಂತಕ್ಕಂಥ ಪ್ರತಿಷ್ಠಾನದಿಂದ ಬಹಳ ದೊಡ್ಡ ಹೋರಾಟವನ್ನು ಮಾಡಿ ಇವತ್ತು ನಾವು ನೆನೆಯಬೇಕು. ಶಾಹೀನ್ ಶಿಕ್ಷಣ ಸಂಸ್ಥೆಯ ಏನು ರೂವಾರಿಗಳಿರ್ತಕ್ಕಂಥ ಅಬ್ದುಲ್ ಖದೀರರ ಕೈ ಜೋಡಿಸಿ ಇವತ್ತು ನೂರಾರು ಅಂದನಕ್ಕಿಂತ ಸಾವಿರಾರು ಮಕ್ಕಳಿಗೆ ಪುಸ್ತಕವನ್ನು ಡ್ರೆಸ್ಸನ್ನು ಆರ್ಥಿಕ ಸಹಾಯವನ್ನು ಬಹುಶಃ ನಮ್ಮ ಯಾರಾದರೂ ಮಾಡಿದರೆ ಅದರಲ್ಲಿ ಒಬ್ಬರು ಬಸವಕುಮಾರ್ ಪಾಟೀಲರು. ಇವತ್ತು ಅವರು ನಡೀತಕ್ಕಂಥ ಕಲ್ಯಾಣ ಕರ್ನಾಟಕ ಪ್ರತಿಷ್ಠಾನದಲ್ಲಿ ನೂರಾರು ಮಕ್ಕಳಿಗೆ ಆರ್ಥಿಕವಾಗಿ ಸಾಂಸ್ಕೃತಿಕವಾಗಿ ವೈಚಾರಿಕವಾಗಿ ಮಕ್ಕಳನ್ನು ಬೆಳೆಸಿದ ಜೊತೆಗೆ ಇವತ್ತು ಬಿ ಓದ್ತಾ ಇರ್ಬೋದು, ವೆಟರಿ ಓದ್ತಾ ಇರ್ಬೋದು, ಜೊತೆಗೆ ಎಂ ಬಿ ಬಿ ಎಸ್ ಓದ್ತಕ್ಕಂಥ ಮಕ್ಕಳಿಗೆ ಸಹಾಯ ಸಹಕಾರ ಮಾಡಿದ್ದರು. ಸೊ ನಮ್ಮೆಲ್ಲರ ಸದಾಯಶ ಏನಂತಂದ್ರೆ ಯಾವ ವ್ಯಕ್ತಿ ಸಮಾಜಕ್ಕಾಗಿ, ಧರ್ಮಕ್ಕಾಗಿ, ಕನ್ನಡಕ್ಕಾಗಿ, ನಾಡು ನುಡಿಗಾಗಿ ಅಥವಾ ದೀನ ದಲಿತ ಅಲ್ಪಸಂಖ್ಯಾತರ ಮಕ್ಕಳಿಗಾಗಿ ಸೇವೆಯನ್ನು ಮಾಡ್ತಾನೋ ಅವರಿಗೆ ಅಭಿನಂದನೆ ಮಾಡ್ತಕ್ಕಂಥದ್ದು ಜಾಗೃತ ಸಮಾಜದ ಲಕ್ಷಣ ಅಂತಕ್ಕಂಥ ದಿಶೆಯಲ್ಲಿ ನಾವಾಗಲಿ ಚನ್ನಬಸಪ್ಪ ಹಾಲಳಿಯರ ಅಧ್ಯಕ್ಷತೆಯಲ್ಲಿ, ಅಬ್ದುಲ್ ಖದೀರ್ ಅವರ ಕಾರ್ಯದರ್ಶಿಯಲ್ಲಿ, ಪೂಜ್ಯ ಅಪ್ಪಾಜಿಯವರ ನೇತೃತ್ವದಲ್ಲಿ ಇಡೀ ಒಂದು ಟೀಮನ್ನು ಒಂದು ತಿಂಗಳಿಂದ ಅಭಿನಂದನೆ ಯಾಕೆ ಮಾಡಬಾರ್ದು ಅಂತಕ್ಕಂಥ ಮಾತಾಯ್ತು ಬಂತು. ಮಿಲ್ತಾ ಥಾ ತುಮ್ಹಾ ಪೇ ಹಮ್ ಎಜುಕೇಷನ್ ಕಿ ಬಾತ್ ಕರ್ತೆ ಥೆ ಈ ಸಿಲ್ಸಿಲಾ ಚಲಾ ಔರ್ ಇಸಿ ದೌರಾನ್ ಏಕ್ ಲಡ್ಕಿ ಜೊ ಹೈ ಬನ್ಕೆ ಹೆಲ್ಪ್ ಪ್ಲೇಸ್ ಮೇ ಜಾಕೆ ಏಕ್ ಆಫರ್ ದೇತಾ ಥಾ ವಹಾಂ ಪೇ ಲಾಸ್ಟ್ ಮೇ ಕಿ ಭಾಯಿ ಯಹಾಂ ಸೇ ಕೋಯಿ ಏಕ್ ಸ್ಟೂಡೆಂಟ್ ಅಗರ್ ಆಕರ್ ಪಡ್ನಾ ಚಾಹ ರಹಾ ಥಾ ತೋ ಮೈ ಫ್ರೀ ಸೇವಾ ಕರೂಂಗಾ. ಮುಜೆ ಯಾದ್ ಆ ರಹಾ ಮಧೋಲ್ ಮೇ ಏಕ್ ಲೇಟ್ ನೈಟ್ ಮೇ ಅನೌನ್ಸ್ ಕಿಯಾ ಥಾ ತೋ ಉಸಿ ಸಾಲ ಏಕ್ ಬಚ್ಚಿ ಆಯಿ ಕಲ್ಪನಾ ಔರ್ ಹಮಾರೆ ಪಾಸ್ ಅಡ್ಮಿಷನ್ ಲಿ ಎಮ್ ಬಿ ಬಿ ಎಸ್ ಕರ್ ಲಿ ಅಬ್ ಬಿಜಾಪುರ್ ಮೇ ಮೆಡಿಕಲ್ ಆಫೀಸರ್ ಕೆ ಹಿಸ್ಸೆ ಸೇ ಕಾಮ ಕರ್ ರಹಾ ಹೈ ಐಸೆ ಬಹುತ್ ಸಾರೇ ಸ್ಟೂಡೆಂಟ್ಸ್ ಕಿ ಸೇವಾ ಕರ್ನೆ ಕಾ ಮೌಕಾ ಮಿಲಾ. ಬಸವಕುಮಾರ್ ಪಾಟೀಲ್ ಸಾಹಬ್ ಲೇಕೆ ಜಾತೆ ಥೆ ಲೇಕಿನ್ ಯೇ 2010 ಮೇ ಬಸವಕುಮಾರ್ ಪಾಟೀಲ್ ಸಾಹಬ್ ಮಿಲೇ ಔರ್ ಮುಜ್ಸೆ ಬೋಲೆ ಕಿ ಮೈ ಅಬ್ ತಕ್ ಧರ್ಮ ಕಿ ಸೇವಾ ಕರ್ತಾ ಥಾ ಲೇಕಿನ್ ಅಬ್ ಮೈ ಜನರೇಷನ್ ಕಿ ನಸಲ್ ಕಿ ಯೂಥ್ ಕಿ ಸೇವಾ ಕರೂಂಗಾ ಔರ್ ದೇಶ್ ಕೆ ಜೊ ಅಸಲ್ ತಾಕತ್ ಹೈ ಉನ್ಕೋ ಬನಾನೆ ಕಿ ಕೋಶಿಶ್ ಕರೂಂಗಾ. 2010 ಮೇ ಕಲ್ಯಾಣ ಕರ್ನಾಟಕ ಪ್ರತಿಷ್ಠಾನ ನಾಮ ಸೇ ಏಕ್ ಆರ್ಗನೈಜೇಷನ್ ಬನಾಯ್ ವೋ ಅಪ್ನಾ ಘರ್ ಬನಾಯೇ ಥೆ ಕನ್ಸ್ಟ್ರಕ್ಷನ್ ಕಿಯೇ ಥೆ ಉಸ್ಕಾ ಇನಾಗ್ರೇಷನ್ ವೋ ಘರ್ ಮೇ ನೀ ಕರೇ ವೋ ರಂಗ ಮಂದಿರ್ ಮೇ ಕಲ್ಯಾಣ ಕರ್ನಾಟಕ ಪ್ರತಿಷ್ಠಾನ ಕಾ ಇನಾಗ್ರೇಷನ್ ಕರ್ಕೆ ಸಾರೇ ಲೋಗೋ ಕೋ ಬುಲಾಕರ್ ವಹಾಂ ಸೇ ಬಚ್ಚೋ ಕೆ ಲಿಯೇ ಸ್ಟೂಡೆಂಟ್ಸ್ ಕೆ ಲಿಯೇ ರೂರಲ್ ಕೆ ಗರೀಬ್ ಬಚ್ಚೋ ಕೆ ಲಿಯೇ ಸೇವಾಯೇ ಶುರೂ ಕರೇ ಔರ್ ಮೇರೇ ಖ್ಯಾಲ್ ಸೇ ಹಿಸ್ಟ್ರಿ ಮೇ ಶಾಯದ್ ವೋ ಲಾಸ್ಟ್ 500-600 ಸಾಲ ಸೇ ಶಾಯದ್ ಕೋಯಿ ಜೊ ಹೈ ರೂರಲ್ ಕೆ ಬಚ್ಚೋ ಕೆ ಲಿಯೇ ಕಣಾ ಮೀಡಿಯಂ ಕೆ ಬಚ್ಚೋ ಕೆ ಲಿಯೇ ಗೌರ್ಮೆಂಟ್ ಸ್ಕೂಲ್ ಕೆ ಬಚ್ಚೋ ಕೆ ಲಿಯೇ ಐಸಿ ಸೇವಾಯೇ ಕೋಯಿ ನೀ ಕಿಯಾ.